ರಾಜ್ಯದಲ್ಲಿ 135 ಸೀಟನ್ನ ಗೆಲ್ಲೋದ್ರ ಮುಖಾಂತರ ಕಾಂಗ್ರೆಸ್ ಭರ್ಜರಿ ಭೇಟಿಯನ್ನ ಆಡಿದ ಬೆನ್ನಲ್ಲೇ ಈಗ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ ಸಿದ್ದು ಮಂತ್ರಿ ಮಂಡಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕ್ಲಾಸ್ ಅನ್ನು ತೆಗೆದುಕೊಂಡಿರುವುದು ಮಾಸಾಂತ್ಯದಲ್ಲಿ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವನ್ನ ನೀಡಿದೆ ಸುಲಲಿತ ಆಡಳಿತಕ್ಕೆ ಮುಂತಾಗಿದೆ ಗ್ಯಾರಂಟಿ ಸರ್ಕಾರ ಈಗಾಗೆ ಬಿಜೆಪಿ ಹಾಗೆ ಜೆಡಿಎಸ್ ಗೆ ಟಕ್ಕರನ್ನ ಕೊಟ್ಟು ಗೆದ್ದಿದೆ ಕಾಂಗ್ರೆಸ್ ಸರ್ಕಾರ ಗೆದ್ದಾದ ನಂತರ ಈಗ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ ಕಾಂಗ್ರೆಸ್ ಹಾಗಾಗಿ ಮಾಸಾಂತ್ಯದಲ್ಲಿ ದೆಹಲಿಗೆ ಬರುವಂತೆ ಹೈಕಮಾಂಡ್ ಕೂಡ ಈಗ ಕರೆತಿರುವಂತದ್ದು ಸಿದ್ದು ಮಂತ್ರಿ ಮಂಡಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಕ್ಲಾಸ್ ತೆಗೆದುಕೊಳ್ಳುತ್ತ ಈಗಾಗಲೇ 5 ಗ್ಯಾರಂಟಿ ಘೋಷಣೆಗಳ ಮೂಲಕ ರಾಜ್ಯದ ಜನರ ಮನಸ್ಸಿನಲ್ಲಿ ಈಗ ಅಚ್ಚಳಿಯದಂತೆ ಉಳಿತಾ ಇದೆ ಕಾಂಗ್ರೆಸ್ ಸರ್ಕಾರ ಇದರ ಮಧ್ಯದಲ್ಲೇ ಈಗ ಹೈಕಮಾಂಡ್ ಗ್ಯಾರಂಟಿ ಸರ್ಕಾರಕ್ಕೆ ಡೇಟ್ ಅನ್ನು ಫಿಕ್ಸ್ ಮಾಡಿದೆ ದೆಹಲಿಗೆ ಬರುವಂತೆ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಹೈಕಮಾಂಡ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗುತ್ತೆ 29 ಮತ್ತು 30 ರಂದು ಸಚಿವರಿಗೆ ಹೈಕಮಾಂಡ್ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಿದೆ ಗೆಲುವಿನ ಬಳಿಕ ಮತ್ತಷ್ಟು ಆಕ್ಟಿವ್ ಆದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಹೈಕಮಾಂಡ್ ನೀತಿ ಪಾಠವನ್ನ ಹೇಳೋದಕ್ಕೆ ಸಜ್ಜಾಗ್ತಾ ಇರುವಂತದ್ದು ಮಾಸಾಂತ್ಯದಲ್ಲಿ ಅಂದ್ರೆ ಮಂತ್ ಎಂಡ್ ಅಲ್ಲಿ ದೆಹಲಿಗೆ ಬರಬೇಕು ಅಂತ ಹೈಕಮಾಂಡ್ ಆದೇಶವನ್ನ ಹೊರಡಿಸುವಂತದ್ದು ಹಾಗಾದ್ರೆ ಹೈಕಮಾಂಡ್ ನೀತಿ ಪಾಠ ಹೇಗಿರುತ್ತೆ ಈಗಾಗಲೇ ಗೆಲುವಿನ ಖುಷಿಯಲ್ಲಿದೆ ಈಗ ಕಹಿ ಸಿಹಿ ಎರಡನ್ನು ಕೂಡ ಅನುಭವಿಸುವಂತ ಸಮಯ ಹಾಗಾಗಿ ಜೂನ್ 29 ರಂದು ದೆಹಲಿಗೆ ಸಿಎಂ ಹಾಗೆ ಸಚಿವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸುಲಲಿತ ಆಡಳಿತವನ್ನ ಕೊಡ್ತಾ ಇದೆ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರದಿಂದಲೇ ಈಗ ಮನೆ ಮಾತಾಗಿದೆ ಹಾಗಾಗಿ ಹೈಕಮಾಂಡ್ ಒಂದಷ್ಟು ನೀತಿಯನ್ನ ನೀತಿ ಪಾಠವನ್ನ ಹೇಳೋದಕ್ಕೆ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಹೈಕಮಾಂಡ್ ನಾಯಕರಿಂದ ಪಾಠ ಕೂಡ ನಡೆಯುತ್ತೆ ಜೂನ್ 29 ರಂದು ಸಿಎಂ ಸಿದ್ದರಾಮಯ್ಯ ಹಾಗೆ ಏನಿಗ ನೂತನ ಸಚಿವರಿದ್ದಾರರು ಅವರೆಲ್ಲರನ್ನೂ ಕೂಡ ಕರೆದಿದೆ ಹಾಗಾದ್ರೆ ಸಚಿವರಿಗೆ ಹಾಗೆ ಮುಖ್ಯಮಂತ್ರಿಗಳಿಗೆ ಯಾವ ತರನಾದಂತ ನೀತಿ ಪಾಠವನ್ನ ಹೇಳಬಹುದು ನೂತನ ಸರ್ಕಾರಕ್ಕೆ ನೀತಿ ಪಾಠ ಹೇಗಿರುತ್ತೆ ಏನೇನು ಹೇಳಬಹುದು 29 ಮತ್ತು 30 ರಂದು ಸಚಿವರಿಗೆ ಹೈಕಮಾಂಡ್ ಆಗಾದ್ರೆ ಕ್ಲಾಸ್ ತೆಗೆದುಕೊಳ್ಳುತ್ತಾ ಬರಿ ನೀತಿ ಪಾಠ ಹೇಳುತ್ತೆ ಈಗಾಗಲೇ ರಾಜ್ಯದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ಒಂದು ಕಡೆ ಇಕ್ಕಟ್ಟಿನಲ್ಲಿ ಸಿಲುಕಾಕಿಕೊಂಡಿದೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಲೇಬೇಕಾಗಿದೆ ಇದರ ಬಗ್ಗೆ ಏನಾದರೂ ಚರ್ಚೆ ನಡೆಸ್ತಾರಾ ಹೀಗೆ ಯಾಕೆ 5 ಗ್ಯಾರಂಟಿ ಘೋಷಣೆಗಳನ್ನ ಅನುಷ್ಠಾನಕ್ಕೆ ತಂದ್ರಿ ಬಟ್ ಈಗ ಅದನ್ನ ಜಾರಿಗೊಳಿಸೋದು ಎಷ್ಟು ಕಷ್ಟ ಇದೆ ಏನಾದರೂ ಯೋಚನೆ ಮಾಡಿ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ನೀತಿ ಪಾಠ ಹೇಳುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ